ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ನಮಸ್ಕಾರ ರೀ ನಮಸ್ಕಾರ ಪಾ ಎಲ್ಲ ಜವಾರಿ ಮಂದಿಗೆ ನಮಸ್ಕಾರ ಟೆನ್ಷನ್ 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 ಎಲ್ಲದಕ್ಕೂ ಟೆನ್ಷನ್ ಜೀವನ ಹುಟ್ಟಿದ ಟೆನ್ಷನ್ನಾಗ ಏಟ್ ನೂರು ಕೂರಿಗೆ ಆಸ್ತಿ ಇದ್ರಿ ಏನ ಸಾವಿರ ಕೂರಿಗೆ ಆಸ್ತಿ ಇದ್ರಿ ಏನ ಕೆಜಿ ಬಂಗಾರ ಇದ್ರಿ ಏನ ಒಂದು 10 ಕಿಲೋ ಬೆಳ್ಳಿ ಇದ್ರಿ ಏನ ಜೀವನಕ್ಕೆ ಸಮಾಧಾನ ಇಲ್ಲದ ತಗೊಂಡು ಏನ್ ಮಾಡ್ತೀರಿ ಹೌದಲ್ರಿ ಜೀವನಕ್ಕೆ ಸಮಾಧಾನ ಸಮಾಧಾನ ಅನ್ನೋದು ಮೇನ್ ಆಗತ್ತೆ ಯಾಕಂದ್ರೆ ತಿನ್ನೋ ಪದಾರ್ಥ ಬೀದಿ ಮ್ಯಾಗ ಫುಟ್ಪಾತ್ ಮ್ಯಾಗ ಇಟ್ಟು ಕಾಲಾಗ ಹಾಕೋ ಚಪ್ಪಲ್ ಶೋಕೇಶ್ನಾಗ ಇಟ್ಟು ಯಾವಾಗ ಮಾರಾಕೊಂತೀವಿ ಅವಾಗ ಚಲೋ ಆತ್ರಿ ಈ ಸಮಾಧಾನ ಸುಖ ಶಾಂತಿ ಅನ್ನೋದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟತಿ ಅವಾಗ ನಮ್ಮ ಹಿರಿಯರು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರಂತ ನೀವು ಎಲ್ಲಿ ತರ್ತೀರಿ ಅವನು ಅವನು 40-50ಕ್ಕೆ ಧನ್ 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 ಅಂದ್ಬಿಡ್ತಾವ ಅವಾಗ ಅವ್ರು 100 ವರ್ಷನ ಹೆಂಗೆ ಕಳೀತಿದ್ರಪ್ಪ ಅಂದ್ರೆ ಅವ್ರು 100 ವರ್ಷನ ಹೆಂಗೆ ಕಳೀತಿದ್ರಪ್ಪ ಅಂದ್ರೆ 10ನೇ ವರ್ಷಕ್ಕೆ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 50ಕ್ಕೆ ಅರುವ 60ಕ್ಕೆ ಮರುವ 70ಕ್ಕಾಗಿ 80ಕ್ಕಾಗಿ 90ಕ್ಕೆ ಗೂಗಿ 100ಕ್ಕೆ ಹೊತ್ಕೊಂಡು ಹೋಗಿ ಅವಾಗ ಅವರು 100 ವರ್ಷನ ನೀಟಾಗಿ ಕಳೀತಿದ್ರು ಈಗ ನಮ್ಮೆಲ್ಲ ಹಂಗಿಲ್ರಿ ಹಾಫ್ ಸೆಂಚುರಿ ಹೊಡೆದ್ರನ ಗ್ರೇಟ್ 50 ವರ್ಷ ಬದುಕ್ಬೇಕಂದ್ರೆ ಹರಡಿ ತಿಪ್ಪಲಾಗ ಹೋಗೋದು ಹೋಗ್ಬಿಡ್ತಾರೆ 30-40 ಕೊಂಡಿರ್ತಿ ಎಲ್ಲ ಹೈಬ್ರಿಡ್ ಏನೇನು ಹುಟ್ಟು ಹುಳ ಇಲ್ಲ ಅದ್ರಾಗ ಇನ್ನೂ ಕೂಳಿನಾಗ ಕೂಳಿನ್ಲಿಂದ್ರನ ಅದೆಲ್ಲ ಆಗೋದು ಏನು ಜೀವಸತ್ವ ಅವು ಏನೇನು ಪೋಷಕಾಂಶ ಅವು ಸುಟ್ಟುಳಗಡಂತಾರಲ್ಲ ಏನಿಲ್ಲ ಅಂತ ತಿಂದು ಹಂಗಾಕೊಂತೈತಿ ರೀ ಈಗ ಏನೋ ಒಂದು 50-60 ವರ್ಷ ಅಂತ ಇಟ್ಕೊಳ್ರಿ 60 ವರ್ಷದಿಂದ ಬದುಕ್ತಾರ ಅಂತಂದು ಇಟ್ಕೊಂಡ್ರನ ಈಗ ನಮ್ಮ ಜೀವನನ ನಮ್ಮ ಈ 60 ವರ್ಷದ ಜರ್ನಿನ ಹೆಂಗೆ ಕಳಿತೀಪ್ಪ ಅಂದ್ರೆ 10ಕ್ಕೆ ಮಕ್ಕಳು ಸೂಪರ್ 15 ವರ್ಷದ ಮಕ್ಕಳು ಭಾಳ ಸೂಪರ್ 20ನೇ ವಯಸ್ಸಿಗೆ ಯುವಕರು ಪವರ್ 20ನೇ ವಯಸ್ಸಿಗೆ ಯುವಕರು ಇರ್ತಾರೆ ಪವರ್ 30ಕ್ಕೆ ಪ್ರೆಷರ್ 40ಕ್ಕೆ ಶುಗರ್ 50ಕ್ಕೆ ಡೇಂಜರ್ 60ಕ್ಕೆ ಡಮಾರ್ ಅಜ್ಜಿ 60 ವರ್ಷಕ್ಕೆ ಡನ್ ಹಂಗೈತ್ರಿ ಗ್ರೇಟ್ ಮತ್ತು 60 ವರ್ಷ ಬದುಕೇನಂದ್ರೂ ಗ್ರೇಟ್ ಮಣ್ಣು ಬ್ಯಾಂಕಿಗೆ ಹೋಗಿದ್ರಿ ಏನೋ ಒಂದು 2000 ರೂಪಾಯಿ ಇತ್ತು ಅದ್ರಾಗ ರೊಕ್ಕ ಇದೆಲ್ಲ ತೆಗಿಸ್ಕೊಂಬಂದ್ರೆ ಆತು ಅಂತಂದು ಹೋದ್ನೆ ಹೋಗಿಟ್ಲೆ ಮ್ಯಾನೇಜರ್ ಅಂದ ಒಂದು ಕಾಟನ ನಮ್ಗೆ ಅವ್ರೇನಪ್ಪ ಅಂದ್ರೆ ಇಲ್ಲರಿ ನೀವೊಂದು ಪಾಲ್ಸಿ ಮಾಡಿಸ್ರಿ ನಿಮ್ಮ ಮುಂದಿಲ್ದ ದಿನಮಾನಕ್ಕೆ ನಿಮ್ಮ ಕೊನೆಗಾಲಕ್ಕೆ ಅನುಕೂಲ ಆಗುತ್ತೆ ಪೆನ್ಷನ್ ದುಡ್ಡು ಬರ್ತೈತಿ ಅಂತಂದ್ರೆ ತಿಂಗಳ ಇಷ್ಟು ಕಟ್ ಆಗುತ್ತೆ ಅಂದ್ರೆ ಏ ಹಂಗಾರೆ ಹೇಳ್ರಿ ಆ ಸ್ಕೀಮಿನ ಬಗ್ಗೆ ಅಂತ ಹೇಳಿದ್ರಿ ಅವರು ಒಂದು ತಿಂಗಳಿಗೆ ಇಷ್ಟಿಂತ ಇಂದಿಷ್ಟು ಕಟ್ಟಿದ್ರೆ ನಿಮ್ಗೆ 60 ವರ್ಷ ಆಗಿನ ಮೇಲೆ ಇಷ್ಟು ದುಡ್ಡು ಬರ್ತೈತಿ ಅಂತಂದ್ರೆ ಆತೋರಿ ಅಂತಂದು ವಿಚಾರ ಮಾಡಿ ಹೊಳ್ಳಿಂದ ಸಾಕ ಬರ್ಗಣ ಬ್ಲಾಶ್ ಆತ ಮ್ಯಾನೇಜರ್ ಸಾಹೇಬ್ರ ಅಂದೆ ಹೇಳ್ರಿ ಅಂದ್ರೆ ನಾನು 60 ವರ್ಷ ಆಗಿನ ಮೇಲೆ ಅದ್ರ ಮ್ಯಾಗ ಮತ್ತೆ ಒಂದೊಂದು ತಿಂಗಳಿಗೆ ಇಷ್ಟಿಷ್ಟು ಅಂತಂದು ಪೆನ್ಷನ್ ಬರತ್ತೇನ್ರಿ ಅಂದೆ ಬ್ಯಾಡ್ರಿ ಅಂದ್ರೆ ಯಾಕ್ರಿ ಹಿಂಗ್ಯಾಕ್ರಿ ಅನುಕೂಲ ಆಗತ್ತರಿ ಅಂದವು ಎಲ್ಲಿ ತರ್ತೀರಿ ನಾ 60 ವರ್ಷ ಮಟ್ಟ ಇದ್ರೆ ನನಗೆ ಪೆನ್ಷನ್ ಬರ್ತೈತಿ 60 ವರ್ಷ ಮಟ್ಟ ನಾವು ಇರಂಗೇ ಇಲ್ಲ ಅಂದ್ರೆ ಪೆನ್ಷನ್ ಎಲ್ಲಿಂಗ್ರಿ ನಾವು ಯಾಕೆ ಓಟ್ ಹಾಕಿದ್ರೆ ಅಪ್ಪ ಹಂಗೆ ಟ್ರೀಟ್ ಮಾಡಿ ಒಂದು 2000 ಆಯ್ತದ್ರಾಗ ಬರೋಬ್ಬರ ತೆಗೆದು ಕೊಡ ಹೋಗ್ತೀನಿ ಅಂತ ಕಡೆ ಅಂದೆ ಏನು ಮಾಡ್ತೀರಿ ಹೆಂಗೈತಿ ಈಗ ಅದಕ್ಕೋಸ್ಕರ ನಾವು ಹೈಬ್ರಿಡ್ ತಿನ್ನಲಿ ಯಾ ಸುಟ್ಟು ಸುಡುಗಾಡ ತಿನ್ನಲಿ ಇರೋಷ್ಟು ದಿವಸ ಸಾಧ್ಯ ದಾಟು ಒಳ್ಳೆ ಗುಣಮಟ್ಟದ ಆಹಾರ ಸೇವನೆ ಮಾಡೋಣ ಹಿಂದಿನ ದಿನಮಾನಕ್ಕೆ ನಮ್ಮ ಹಿಂದಿನ ಪೀಳಿಗೆಗಳಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಭವಿಷ್ಯ ಕೊಡೋಣ ಅಂತಂದು ಹೇಳ್ತಾ 60ಕ್ಕೆ ಡಮಾರ್ ಆಗಾರ ಆಗದ್ ಬೇಡ 100ಕ್ಕೆ ಹೊತ್ಕೊಂಡು ಹೋಗಾರಾಗನ ನಮಸ್ಕಾರ ರೀ ಜವಾರಿ ಮಂದಿಗೆ